ಮಡಿಕೇರಿ ತಾಲೂಕಿನ ಹೆಬ್ಬೆಟ್ಟಗೇರಿಯ ಸುನಿಲ್ ಮತ್ತು ಆಂಡ್ರಿಯಾ ದಂಪತಿಗಳ ಮನೆ ಕೆಲ ದಿನಗಳ ಹಿಂದೆ ಅಗ್ನಿಗಾಹುತಿಯಾಗಿತ್ತು. ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದ್ದಾಗಿ ಹೇಳಲಾಗ್ತಿದ್ದು ಸಂಪೂರ್ಣ ಮನೆ ಸುಟ್ಟು ಕರಕಲಾಗಿದೆ. ಜನಪ್ರತಿನಿಧಿಗಳು, ವಿವಿಧ ಪಕ್ಷದ ಪ್ರಮುಖರು, ಸಾರ್ವಜನಿಕರು ಭೇಟಿ ನೀಡಿ ನೆರವಿನ ಹಸ್ತ ಚಾಚುತ್ತಿದ್ದಾರೆ. ಇಂದು ಜಿಲ್ಲಾ ಜೆಡಿಎಸ್ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಮನೆ ಮಂದಿಗೆ ಸಾಂತ್ವನ ಹೇಳಿದರು. ನಮ್ಮಲ್ಲಿ ಒಂದು ಎಂಗೇಜ್ಮೆಂಟ್ ಅವರು ಇಲ್ಲೇ ಒಂದು ಕಾಲಿಗೆ ಸರಿ ಊಟ ಬಿಟ್ಬಿಟ್ಟು. ಈ ಸಂದರ್ಭ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್, ಹನಿ ಹನಿ ಕೂಡಿದರೆ ಹಳ್ಳ ಎಂಬಂತೆ ಪ್ರತಿಯೊಬ್ಬರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಕುಟುಂಬದ ನೆರವಿಗೆ ಧಾವಿಸಬೇಕು, ಸಂಕಷ್ಟದಲ್ಲಿರುವ ಕುಟುಂಬಸ್ಥರಿಗೆ ಬೆಂಬಲವಾಗಿ ನಿಲ್ಲಬೇಕೆಂದು ಮನವಿ ಮಾಡಿದರು. ತಾನು ವೈಯಕ್ತಿಕ ನೆರವು ನೀಡಲಿದ್ದು ಮನೆ ನಿರ್ಮಾಣದ ಸಂದರ್ಭ ಅಗತ್ಯವಿರುವ ಇಟ್ಟಿಗೆ, ಮರಳು, ಸಿಮೆಂಟ್ ಒದಗಿಸುವುದಾಗಿ ಭರವಸೆ ನೀಡಿದರು. ಅನಾಹುತ ಆಯಿತು, ಅಗ್ನಿ ಅನಾಹುತ. ಬಹುಶಃ ನಮಗೆಲ್ಲರಿಗೂ ಕೂಡ ಭಾಳ ಬೇಸರ ಆಗಿದೆ. ಯಾಕೆಂತೇಳಿದರೆ ಒಂದು ಜೀವನೋಪಯೋಗಕ್ಕಾಗಿ ಒಂದು ಸಣ್ಣ ಒಂದು ಶೆಡ್ಡನ್ನು ಮಾಡಿ ಆ ಶೆಡ್ಡಲ್ಲಿ ಎಲ್ಲ ಥಿಂಗ್ಸ್ಗಳನ್ನು ಇಟ್ಟು ಇವತ್ತೇನು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಅಥವಾ ಅಕ್ಕಪಕ್ಕದವರಿಗೆ ಬಂದು ಒಂದು ಊಟದ ವ್ಯವಸ್ಥೆಯನ್ನು ಇವರು ಇಲ್ಲಿ ಕೊಡ್ತಾ ಇರುವಂಥದ್ದು, ಅವರ ಹೊಟ್ಟೆ ಕೂಡ ಇದರಲ್ಲಿ ತುಂಬ್ತಾ ಇತ್ತು. ಬಹುಶಃ ಏನಿಲ್ಲ, ನಾನು ಇಲ್ಲಿ ಬಂದು ನೋಡುವಾಗ ಮನೆಯಲ್ಲಿ ಏನಿಲ್ಲದ ಒಂದು ಪರಿಸ್ಥಿತಿಯಲ್ಲಿ ಅವರು ಇವತ್ತು ಕೂತಿದ್ದಾರೆ. ಆದರೆ ನಾವೆಲ್ಲ ಮಾನವೀಯತೆಯಿಂದ ಏನಾದರೂ ಅವರಿಗೆ ಮಾಡಲೇಬೇಕು. ಏಕೆಂದರೆ ಮಾನವೀಯತೆಯನ್ನು ನಾವು ಇಂಥ ಸಮಯದಲ್ಲಿ ನಾವು ತೋರ್ಪಡಿಸಲಿಲ್ಲ ಅಂತ ಹೇಳಿದರೆ ನಾವು ಮನಸ್ಸಾಗೋದು ಕೂಡ ಭಾಳ ಕಷ್ಟ. ಅದರಿಂದ ನಾನು ಕೂಡ ಹೇಳಿದ್ದೀನಿ, ಅವರಿಗೆ ಮನೆ ಕಟ್ಟುವ ಸಂದರ್ಭದಲ್ಲಿ ಏನಾದರೂ ಇಟ್ಟಿಗೆಗಳು ಅಥವಾ ಸಿಮೆಂಟ್ ಆ ಥರದ್ದು ಏನಾದ ವ್ಯವಸ್ಥೆ ನಾನು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಸಣ್ಣ ಪುಟ್ಟ ಅವರಿಗೆ ಬಟ್ಟೆಗಿರುವಂಥ ಒಂದು ಖರ್ಚು ವೆಚ್ಚಕ್ಕೆ ಸಣ್ಣ ಪುಟ್ಟ ಇದು ಕೂಡ ಸಿಕ್ಕಿದೆ ಅಲ್ವಾ, ಸಣ್ಣ ಪುಟ್ಟದು ಕೂಡ ಅವ್ರಿಗೆ ಸಿಕ್ಕಿದೆ. ಮನೆ ಕಟ್ಟುವಂಥ ಸಂದರ್ಭದಲ್ಲಿ ನಾನು ಕೂಡ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಕೂಡ ನಾನು ಹೇಳಿದ್ದೀನಿ. ಮಾನವೀಯತೆಯಿಂದ ನಾವೆಲ್ಲರೂ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳ್ತೀವಿ. ನಾವೆಲ್ಲರೂ ಒಬ್ಬ ನೊಂದಿರುವಾಗ, ಒಬ್ಬ ಬೆಂದಿರುವಾಗ, ಸಂಕಷ್ಟದಲ್ಲಿರುವಾಗ ನಾವೆಲ್ಲ ಮಾನವೀಯತೆಯಿಂದ ಅವರಿಗೆ ಸಣ್ಣ ಸಣ್ಣದಾಗಿ ತನ್ನ ಕೈಯಲ್ಲಾದಂಥ ಒಂದು ಸೇವೆಯನ್ನು ಮಾಡುವಂಥ ಒಂದು ಕೆಲಸ ನಾವೆಲ್ಲರೂ ಕೂಡ ಮಾಡಿದರೆ ನಿಜವಾಗಿ ಒಂದು ಕುಟುಂಬ ಕೂಡ ಒಳ್ಳೆಯದಾಗುತ್ತೆ ಅಂತೇಳಿ ಒಂದು ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಇಸಾ ಖಾನ್, ಜಿಲ್ಲಾ ಕಾರ್ಯದರ್ಶಿ ಎನ್ಸಿ ಸುನಿಲ್, ಪ್ರಮುಖರಾದ ಪುಷ್ಪಾವತಿ ರಮೇಶ್, ಲೀಲಾ ಶೇಷಮ್ಮ ಮತ್ತಿತರರು ಇದ್ದರು.